ರಾಹುಲ್ ಗಾಂಧಿಯಿಂದ ಅತಿ ದೊಡ್ಡ ವಾರ್ನಿಂಗ್. ಅದೊಂದು ವಿಚಾರದಲ್ಲಿ ಹೆಸರು ಹಾಳಾಗೋದು ಬೇಡ. ವರಿಷ್ಠರ ರಾಗಕ್ಕೆ ತಲೆದೂಗಿದ್ರ ರಾಜ್ಯ ನಾಯಕರು. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಯಶಸ್ಸಿನ ಮೆಟ್ಟಿಲು ಶುರುವಾಗಿದ್ದು ಒಂದು ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಬಳಿಕ, ಮತ್ತೊಂದು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗೋ ಜವಾಬ್ದಾರಿಯನ್ನು ಹೈಕಮಾಂಡ್ ತೆಗೆದುಕೊಂಡ ಬಳಿಕ, ಯಾಕೆಂದರೆ ರಣದೀಪ್ ಸುರ್ಜೇವಾಲಾ ಅವರು ಯಾವಾಗಲೂ ಕೂಡ ಇಬ್ಬರನ್ನು ಅಕ್ಕಪಕ್ಕ ನಿಲ್ಲಿಸ್ಕೊಂಡು ಚುನಾವಣೆಯನ್ನು ಫೇಸ್ ಮಾಡಿಸಿದ್ರು. ಮತ್ತೊಂದು ಅತಿ ದೊಡ್ಡ ಯಶಸ್ಸಿನ ಮುನ್ಸೂಚನೆ ಸಿಕ್ಕಿದ್ದು ಪೇ ಸಿ ಎಂ ಅಭಿಯಾನ, ಅಂದರೆ ಬಿ ಜೆ ಪಿಯ 40% ಕಮಿಷನ್ ವಿರುದ್ಧ, ಬಿ ಜೆ ಪಿಯ ಭ್ರಷ್ಟಾಚಾರದ ವಿರುದ್ಧ, ಬಿ ಜೆ ಪಿಯ ಹಗರಣಗಳ ವಿರುದ್ಧ ಅತಿ ದೊಡ್ಡ ಅಭಿಯಾನ ಶುರುವಾದಾಗ, ಹೀಗಾಗಿ ಅವೆಲ್ಲವನ್ನ ಕೂಡ ಮೆಟ್ಟಿಲಾಗಿಸಿಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಹಾಗಾದರೆ ಲೋಕಸಭೆಗೇನು? ದೆಹಲಿಯಲ್ಲಿ ನಡೆದಂಥ ಮಹತ್ವದ ಸಭೆಯಲ್ಲಿ, ಮೊದಲ ಹಂತದ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂಥ ಅತಿ ದೊಡ್ಡ ಸಂದೇಶ ಅಥವಾ ಎಚ್ಚರಿಕೆ ಅಥವಾ ಕಿವಿ ಮಾತು ಏನು ಬೇಕಾರಾಗ್ಬೋದು. ಭ್ರಷ್ಟಾಚಾರದ ವಿಚಾರದಲ್ಲಿ ಅಥವಾ ಯಾವುದೇ ಹಗರಣದ ವಿಚಾರದಲ್ಲಿ ಕಾಂಗ್ರೆಸ್ನ ಯಾವೊಬ್ಬ ನಾಯಕನ ಹೆಸರು ಬರಬಾರದು ಲೋಕಸಭಾ ಚುನಾವಣೆಗೆ ಮೊದಲು. ಭ್ರಷ್ಟಾಚಾರದ ಕಾಂಗ್ರೆಸ್ನ ಪ್ರತಿಯೊಂದು ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸೋ ವಿಚಾರದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೀಬಾರ್ದು, ಯಾವುದೇ ಲಂಚಕೋರತನ ನಡೀಬಾರ್ದು. ಬಿ ಜೆ ಪಿ ವಿರುದ್ಧ ನಾವು ಸಮರವನ್ನು ಸಾರಿದ್ದೇ, ಸಮರವನ್ನು ಆರಂಭಿಸಿದ್ದೇ ಬಿ ಜೆ ಪಿಯ ಭ್ರಷ್ಟಾಚಾರದ ವಿರುದ್ಧ. ಅದೇ ಜಾಲದಲ್ಲಿ ನಾವು ಸಿಲುಕೊಂಡ್ರೆ ಜನ ನಮ್ಮನ್ನು ಸಹಿಸಲ್ಲ. ಹೀಗಾಗಿ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗಿಟ್ಟು ಕೇವಲ ರಾಜ್ಯದ ಅಭಿವೃದ್ಧಿ, ಪಕ್ಷದ ಬೆಳವಣಿಗೆ, ಲೋಕಸಭಾ ಚುನಾವಣೆ, ಈ ನಿಟ್ಟಿನಲ್ಲಿ ಎಲ್ಲರೂ ಸಾಗಿದ್ರೆ ಕಂಪ್ಲೀಟ್ 5 ವರ್ಷ ನಾವು ನಡೆಸ್ತೀವಿ. ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ರಿಸಲ್ಟನ್ನು ಮಾಡ್ತೀವಿ. ರಾಜ್ಯ ಅಂದರೆ ಕಾಂಗ್ರೆಸ್ನ ನಾಯಕರುಗಳಿಗೆ ಸಿಗಬೇಕಾಗಿರುವ ಎಲ್ಲ ಸ್ಥಾನಮಾನಗಳು ಸಿಗುತ್ತೆ. ನಾವೇ ನೀವು ಸರಿ ಇಲ್ಲ ಅಂದರೆ ಗಾಜಿನ ಮನೇಲಿ ಕೂತ್ಕೊಬಿಟ್ಟು ಅದು ಯಾರೋ ಬೇರೆಯವ್ರ ಮನೆ ಸಮಸ್ಯೆ ಹೇಳ್ತಿದ್ರಂತೆ. ಫಸ್ಟು ನಾವು ಗಾಜಿನ ಮನೇಲಿ ಕೂತಿದ್ದೀವಿ, ನಾವು ಮಾಡ್ತಿರೋ ಪ್ರತಿಯೊಂದು ಕೆಲಸವನ್ನು ಕೂಡ ಜನ ನೋಡ್ತಿದ್ದಾರೆ, ಎಸ್ಪೆಷಲಿ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ವಿಪಕ್ಷಗಳು ಅನ್ನೋ ಅರಿವು ನಮಗಿರಬೇಕು. ಜನ ಗೆಲ್ಲಿಸಿದ್ದಾರೆ ಅನ್ನೋ ಅಮಲು ನಮಗಿರಬಾರ್ದು. ಹೀಗಾಗಿ ರಾಹುಲ್ ಗಾಂಧಿ ಕೊಟ್ಟಿರುವಂಥ ಅತಿ ದೊಡ್ಡ ವಾರ್ನಿಂಗ್ ಭ್ರಷ್ಟಾಚಾರದ ವಿರುದ್ಧ ಸಮರ. ಭ್ರಷ್ಟಾಚಾರದಲ್ಲಿ ಅಂದರೆ ಯಾವೊಬ್ಬ ಶಾಸಕರು, ಯಾವೊಬ್ಬ ಸಚಿವರು ಅಥವಾ ಯಾವೊಬ್ಬ ಕಾಂಗ್ರೆಸ್ನ ನಾಯಕರ ವಿರುದ್ಧ ಯಾವುದೇ ರೀತಿಯ ಅಲಿಗೇಷನ್ಸ್ ಬರಬಾರ್ದು. ಹೀಗಾದಲ್ಲಿ ಖಂಡಿತವಾಗಲೂ ಕೂಡ ನಾವು ಯಶಸ್ಸನ್ನು ಸಾಧಿಸ್ಬೋದು. ಬಿ ಜೆ ಪಿಯ ವಿರುದ್ಧವಾಗಿ ನಮ್ಮ ಯಾವೆಲ್ಲ ಕ್ಯಾಂಪೇನ್ಗಳಿದೆ ಅವುಗಳನ್ನು ಮುಂದುವರಿಸ್ಬೋದು. ಭ್ರಷ್ಟಾಚಾರದ ಆರೋಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬರಲೇಬಾರ್ದು ಅನ್ನೋದು ರಾಹುಲ್ ಗಾಂಧಿ ಅವರ ಅತಿ ದೊಡ್ಡ ವಾರ್ನಿಂಗ್. ವೀಕ್ಷಕರೇ, ಕಾಂಗ್ರೆಸ್ನ ಸ್ಟ್ರಾಟಜಿ ಯಾವೆಲ್ಲ ರೀತಿ ವರ್ಕೌಟ್ ಆಗುತ್ತೆ? ದೆಹಲಿಯಲ್ಲಿ ಅದಾಗಲೇ ಲೋಕಸಭಾ ಚುನಾವಣೆಗೆ ರಣಕಹಳೆಯನ್ನು ಕಾಂಗ್ರೆಸ್ ಮೊಳಗಿಸಿದೆ. ನಿಮ್ಮ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.